ನಂಗು ಮೀನಿದು ಹಲ್ಲು ನೋಡಿದೀರಾ ನಡಿ ನಡಿ ಕಣ್ಣೆಲ್ಲ ನೋಡಿ ಬರೀ ಫ್ರೆಶ್ ಮೀನು ಸಿಕ್ಕಿದ್ದು ಇದು ನಮಗೆ ನೋಡಿ ನಂಗು ಮೀನು ಸ್ವಲ್ಪ ಮಸಾಲೆ ಎಲ್ಲ ಇದ್ರೆ ಈ ಥರ ಹಾಕಿಕೊಳ್ಳಿ ತುಂಬ ಬಿಸಿ ಉಂಟು ಕೋಟಿಂಗ್ ಅಂತೂ ಸೂಪರಾಗಿದೆ ಒಳ್ಳೆ ಕಬಾಬ್ ತಿಂದಾಗೆ ಆಗ್ತದೆ ಹಾಯ್ ಎಲ್ಲರಿಗೂ ನೋಡಿ ದೊಡ್ಡ ನಂಗು ಮೀನು ಸಿಕ್ಕಿದೆ ಇದು ಎಲ್ಲಿಂದ ತಂದದ್ದು ಎಲ್ಲ ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ಅದು ನಿಮಗೆ ಕೂಡ ನೋಡಲಿಕ್ಕೆ ಬೇಕಿದ್ರೆ ನನ್ನ ಜ್ಯೋತ್ಸ್ನ ವ್ಲಾಗ್ಸ್ ಚಾನಲ್ ಅಲ್ಲಿ ನೀವು ನೋಡಬಹುದು ಸೊ ಇವತ್ತು ಈ ನಂಗಿದು ಸ್ಪೆಷಲ್ ಫ್ರೈ ಅನ್ನ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನ ಯಾವ ರೀತಿ ಮಾಡುದು ಅಂತ ನೋಡುವ ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ದೊಡ್ಡ ನಂಗು ಮೀನು ಇದರ ಬಾಯಿ ನೋಡಿ ಅಂತೆ ಇದರ ಹಲ್ಲು ನೋಡಿ ನಂಗು ಮೀನಿದು ಹಲ್ಲು ನೋಡಿದೀರಾ ನಡಿ ನಡಿ ಕಣ್ಣೆಲ್ಲ ನೋಡಿ ಬರೀ ಫ್ರೆಶ್ ಮೀನು ಸಿಕ್ಕಿದ್ದು ಇದು ನಮಗೆ ತುಂಬಾ ಚೆನ್ನಾಗಿದೆ ನಂಗು ಮೀನು ಒಳ್ಳೆ ಟೇಸ್ಟ್ ಆಗುತ್ತೆ ಫ್ರೈ ಮಾಡಲಿಕ್ಕೆಲ್ಲ ಒಳ್ಳೇದು ದೊಡ್ಡ ನಂಗೆ ಯಾವಾಗಲೂ ಫ್ರೈ ಮಾಡಲಿಕ್ಕೆ ಒಳ್ಳೇದಾಗೋದು ಮತ್ತು ಚಿಕ್ಕ ಸೈಜಿದು ಬರ್ತದೆ ಅದು ಕರಿ ಮಾಡಲಿಕ್ಕೆ ಒಳ್ಳೇದಾಗ್ತದೆ ಸೊ ಇದರದ್ದು ಸ್ಪೆಷಲ್ ಫ್ರೈ ಮಾಡುವ ಇವತ್ತು ಫಸ್ಟಿಗೆ ಇದನ್ನು ಈಗ ಕಟ್ ಮಾಡುವ ಒಂದು ಸೈಡಿದು ಸುಲಭದಲ್ಲಿ ಬರ್ತದೆ ಈ ಸೈಡಿದು ಅಷ್ಟು ಕಷ್ಟ ಇಲ್ಲ ಮತ್ತೊಂದು ಸೈಡಿದು ಸ್ವಲ್ಪ ಕಷ್ಟನೇ ಇನ್ನೊಂದು ಸೈಡ್ ಸ್ವಲ್ಪ ನಾನು ಲೂಸ್ ಮಾಡಿ ಇಟ್ಟಿದ್ದೆ ಈ ಸೈಡೇ ಕಷ್ಟ ಆಗೋದು ನಂಗು ಮೀನು ತಂದ್ರೆ ಇದೆ ಒಂದು ದೊಡ್ಡ ಕೆಲಸ ನೋಡಿ ನಂಗು ಮೀನು ಬಾಲ ಬೇಕಿದ್ರೆ ಇಡ್ಬೋದು ಫುಲ್ಲು ಕಟ್ ಮಾಡ್ತಾ ಇಲ್ಲ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಒಳ್ಳೇದಾಗ್ತದೆ ಅಂತ ನೋಡಿ ಇನ್ನು ಸ್ಪೆಷಲ್ ಫ್ರೈ ಮಾಡುವ ಈ ಸ್ಪೆಷಲ್ ಮಸಾಲೆ ಮಾಡಲಿಕ್ಕೆ ನೋಡಿ ನಾನಿಲ್ಲಿ 3 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟನ್ನು ತೆಕ್ಕೊಂಡಿದ್ದೇನೆ ಇದುವೇ ಸ್ಪೆಷಾಲಿಟಿ ಇದರದ್ದು ಸೊ ನಾವು ಸಾಮಾನ್ಯವಾಗಿ ಮಂಗಳೂರಿನವರೆಲ್ಲ ಕಡಲೆ ಹಿಟ್ಟು ಯೂಸ್ ಮಾಡಲ್ಲ ಫಿಶ್ ಫ್ರೈಗೆ ಬಟ್ ಇದನ್ನು ಹಾಕಿ ನೋಡಿ ತುಂಬ ಟೇಸ್ಟ್ ಒಳ್ಳೇದಾಗ್ತದೆ ಫಿಶ್ ತವ ಫ್ರೈ ಮಾಡುವಾಗ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ನೋಡಿ ನಾವು ಅಕ್ಕಿ ಹಿಟ್ಟೆಲ್ಲ ಹಾಕ್ತೇವೆ ಅದೇ ಕಡಲೆ ಹಿಟ್ಟು ಹಾಕೋದು ಭಾರೀ ಕಡಿಮೆ ಬಟ್ ಒಮ್ಮೆ ಹಾಕಿ ನೋಡಿ ಅಂತೆ ಭಾರಿ ಒಳ್ಳೆ ಒಂದು ಟೇಸ್ಟ್ ಬರುತ್ತೆ ಓಕೆ ಅರ್ಧ ಚಮಚದಷ್ಟು ಅರಶಿನದ ಪುಡಿ ಹಾಕ್ತಾ ಇದ್ದೀನಿ 1 ಟೇಬಲ್ ಚಮಚದಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಚಮಚದಷ್ಟು ಹುಣಸೆ ಹುಳಿಯ ರಸ ಇಷ್ಟೊಮ್ಮೆ ಮಿಕ್ಸ್ ಮಾಡುವ ನೀರು ಬೇಕಿದ್ರೆ ನೀರಲ್ಲಿ ಮಿಕ್ಸ್ ಮಾಡ್ಬೋದು ಅಥವಾ ತೆಂಗಿನೆಣ್ಣೆ ಇದ್ರೆ ತೆಂಗಿನೆಣ್ಣೆಯಲ್ಲಿ ಮಿಕ್ಸ್ ಮಾಡ್ಬೋದು ಇದನ್ನು ನಾನು 1 ಟೇಬಲ್ ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಪೇಸ್ಟ್ ಮಾಡುವ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಿಮಗೆ ಕಡಲೆ ಹಿಟ್ಟಿನದ್ದು ಈ ಥರ ಕಡಲೆ ಹಿಟ್ಟು ಹಾಕಿ ಫಿಶ್ ಫ್ರೈ ಮಾಡಿದೆ ಒಂಥರ ಡಿಫ್ರೆಂಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಕೂಡ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಯಾವ ಮೀನಿಗೆ ಸಹ ಈ ಥರ ಮಾಡ್ಬೋದು ನೀವು ಓಕೆ ಸ್ವಲ್ಪ ನೀರು ಬೇಕಿದೆ ನೀರನ್ನು ಸೇರಿಸ್ಕೊಳ್ಳಿ ಓಕೆ ಮಸಾಲನ ಮೀನಿಗೆ ಹಾಕುವ
ಇದೊಂದು 10 ನಿಮಿಷ ನಾವು ಫ್ರೀಜರಲ್ಲಿ ಇಡುವ. ಫ್ರಿಡ್ಜ್ ಇಲ್ಲ ಅಂದ್ರೆ ಮನೆಯಲ್ಲಿ ಹೀಗೇನೆ ಹೊರಗಡೆ ಇಟ್ಕೊಳ್ಳಿ, ಫ್ರಿಡ್ಜ್ ಇದ್ರೆ ನೀವು ಫ್ರೀಜರಲ್ಲಿ ಇಟ್ಟುಬಿಡಿ 10 ನಿಮಿಷ. ಈ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಅಂಟುಕೊಂಡು ನಿಲ್ಲುತ್ತೆ, ಹಾಗೆ ಫ್ರೈ ಮಾಡಲಿಕ್ಕೆ ಕೂಡ ತುಂಬ ಸುಲಭ ಆಗ್ತದೆ. 10 ನಿಮಿಷ ಬಿಟ್ಟು ಮತ್ತೆ ಫ್ರೈ ಮಾಡುವ. ತೆಂಗಿನೆಣ್ಣೆ ಓಕೆ, ಈಗ ಮೀನನ್ನು ಫ್ರೈ ಮಾಡುವ. ಸ್ವಲ್ಪ ಮಸಾಲೆ ಎಲ್ಲ ಇದ್ರೆ ಈ ಥರ ಹಾಕಿಕೊಳ್ಳಿ. ನೋಡಿ ಇದು ಎರಡು ಸೈಡಲ್ಲಿ ಸಹ ಫ್ರೈ ಆಗಿದೆ. ಇದನ್ನ ತೆಗೆದು ಬಿಡುವ. ತುಂಬಾನೇ ಚೆನ್ನಾಗಿ ಕೋಟಿಗೆ ನಿಂತಿದೆ. ಟೇಸ್ಟ್ ಮಾಡುವ. ಓಕೆ, ಬಿಸಿ ಬಿಸಿ ಉಂಟು ನೋಡಿ. ಆ ತುಂಬ ಬಿಸಿ ಉಂಟು. ಕೋಟಿಂಗ್ ಅಂತೂ ಸೂಪರಾಗಿದೆ. ಒಳ್ಳೆ ಕಬಾಬ್ ತಿಂದಾಗೆ ಆಗ್ತದೆ. ಮೀನು ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ ನೋಡಿ. ಟೇಸ್ಟ್ ಮಾಡುವ. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಕಬಾಬ್ ತಿಂದಾಗೆ ಆಗ್ತದೆ. ಕೋಟಿಂಗ್ ಎಲ್ಲ ಕೋಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಮೀನಾಗುತ್ತೆ ಒಮ್ಮೆ ಈ ಥರ ಒಮ್ಮೆ ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡಿ ತಿಂತಾನೆ ಇರುವಂತಾಗ್ತದೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.